ನಿನ್ನೆಯಿಂದ ಚಿಕ್ಕಬಳ್ಳಾಪುರ ಜಿಲ್ಲೆಗೆ ಪಂಚರತ್ನ ರಥಯಾತ್ರೆಯ ಪ್ರಾರಂಭ ಏನಾಗಿದೆ. ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ಪ್ರಥಮ ಕಾರ್ಯಕ್ರಮ ಚಿಂತಾಮಣಿಯಲ್ಲಿ ನಿನ್ನೆ ದಿನ ಅತ್ಯಂತ ಅಭೂತಪೂರ್ವವಾದಂಥ ರೀತಿಯಲ್ಲಿ ಕಾರ್ಯಕ್ರಮಗಳು ಯಶಸ್ವಿಯಾಗಿದೆ. ಒಂದು ನನ್ನ ಜೀವನದಲ್ಲಿ ಮರೀಲಿಕ್ಕಾಗದೇ ಇರತಕ್ಕಂಥ ಸಮಯ. ಮಳೆಯಲ್ಲೂ ಸಹ ಕಾರ್ಯಕರ್ತರುಗಳು ಅಭಿಮಾನಿಗಳು ಚದರಲಿಲ್ಲ. ಬೆಳಗ್ಗೆ ಪ್ರಾರಂಭ ಆದಂಥ ಮಳೆಯಲ್ಲಿ ಪ್ರಾರಂಭ ಆದಂಥದ್ದು ಆ ಒಂದು ಜನತೆಯ ಒಂದು ಸುನಾಮಿ ಅಲೆ ರಾತ್ರಿ 11:30 ಗಂಟೆವರೆಗೂ ಅದೇ ರೀತಿ ನಿರಂತರವಾಗಿ ಜನತೆಯ ಬೆಂಬಲವನ್ನು ನಾನು ಕಂಡಿದ್ದೇನೆ ರಾತ್ರಿ. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2,000 ಮೀನು ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ. ಕೆಲವು ಭಾಗದಲ್ಲಿ ಮಳೆಯ ಒಂದು ಸಮಸ್ಯೆಗಳಿದ್ದರೂ ಮಳೆಯಲ್ಲೂ ನೆಂದು ನನ್ನನ್ನು ಸ್ವಾಗತ ಮಾಡಿದ್ದೇನಿದೆ. ಹಳ್ಳಿಗಳಲ್ಲಿ ಆ ತಾಯಂದಿರು ಸಹೋದರಿಯರು ಆ ಮಳೆಯಲ್ಲೂ ಸಹ ಕಳಶಗಳನ್ನು ಹೊತ್ತು ಅವರ ಊರನ್ನ ಪ್ರಾರಂಭದಿಂದ ಗಡಿಯಿಂದ ಕೊನೆಯವರೆಗೂ ಆ ಮಳೆಯಲ್ಲೂ ನೆಂದು ನಡ್ಕೊಂಡು ಹೋಗ್ತಕ್ಕಂಥ ದೃಶ್ಯಗಳು ಬಹುಶಃ ನನ್ನ ಜೀವನವೆಲ್ಲ ಈ ಒಂದು ಜನತೆಯ ಪ್ರಾಮಾಣಿಕ ಸೇವೆಯನ್ನು ಸಲ್ಲಿಸ್ತಕ್ಕಂಥದ್ದಕ್ಕೆ ಮುಡಿಬಿಟ್ಟರೂ ಋಣ ತೀರಿಸ್ಲಿಕ್ಕೆ ಆಗೋದಿಲ್ಲ. ನಾನು ಆ ರೀತಿ ಚಿಂತಾಮಣಿಯ ಹಳ್ಳಿಗಳಲ್ಲಿ ಏನೋ ಒಂದು ನಮಗೆಲ್ಲರಿಗೂ ಸ್ವಾಗತ ಕೊಟ್ಟಿದ್ದಾರೆ. ಇದೇ ನನ್ನ ಹೋರಾಟಕ್ಕೆ ಸ್ಫೂರ್ತಿ ಮತ್ತು ಜನಸಾಮಾನ್ಯರ ಬದುಕನ್ನು ಒಂದು ಹೊಸ ರೀತಿಯಲ್ಲಿ ಸರ್ಕಾರದಿಂದ ಕಟ್ಟಬೇಕು ಅಂತಕ್ಕಂಥದ್ದೇನಿದೆ. ಇದು ಒಂದು ಐತಿಹಾಸಿಕವಾದಂಥ ಕಾರ್ಯಕ್ರಮ ನನ್ನ ವೈಯಕ್ತಿಕವಾಗಿ ಹೇಳೋದಾದರೆ. ಈ ಪಂಚರತ್ನ ಯೋಜನೆಗಳು ಇದು ನಾನು ಏನು ತೀರ್ಮಾನ ಮಾಡಿದ್ದೇನೆ ಕೇವಲ ಮತ ಪಡೀಲಿಕ್ಕೋಸ್ಕರ ಮಾಡಿರ್ತಕ್ಕಂಥ ತೀರ್ಮಾನ ಅಲ್ಲ. ಜನರ ಭವನಗಳು ಜನರ ಬದುಕನ್ನು ಪ್ರತಿನಿತ್ಯ ನಾನೇನು ನೋಡ್ತೇನೆ. ನನ್ನ ಹತ್ರ ಬರ್ತಕ್ಕಂಥ ಜನ ಬೆಂಗಳೂರಿನಲ್ಲಿದ್ದಾಗ ಯಾವ ಶ್ರೀಮಂತ ವರ್ಗದವರು ಯಾರೂ ಬರಲ್ಲ. ನನ್ನ ಹತ್ರ ಬರ್ತಕ್ಕಂಥವರು ಪ್ರತಿನಿತ್ಯದ ಬದುಕಿನ ಒಂದು ಸವಾಲುಗಳನ್ನು ಎದುರಿಸ್ತಕ್ಕಂಥವ್ರೇನಿದ್ದಾರೆ, ಅಂಥ ಕಷ್ಟದಲ್ಲಿರ್ತಕ್ಕಂಥವರೇ ನನ್ನ ಹತ್ರ ಬರೋರು. ಅವರಿಂದ ಇವತ್ತು ನಿಜವಾದ ಚಿತ್ರಣ, ರಾಜ್ಯದ ಚಿತ್ರಣ ಏನಿದೆ ಆ ಚಿತ್ರಣ ನನಗೆ ದೊರಕಿರ್ತಕ್ಕಂಥದ್ದು. ಅದರಿಂದಲೇ ಈ 5 ಕಾರ್ಯಕ್ರಮಗಳು ಶಾಶ್ವತವಾದ ಕಾರ್ಯಕ್ರಮ. ನನ್ನದು ಭಾಗ್ಯ ಕಾರ್ಯಕ್ರಮಗಳಲ್ಲ, ನನ್ನ ಕಾರ್ಯಕ್ರಮಗಳು ಶಾಶ್ವತವಾದಂಥ ಕ್ಯಾಪಿಟಲ್ ಅಸೆಟ್ಟನ್ನು ಸರ್ಕಾರಕ್ಕೆ ಪ್ರತಿ ಕುಟುಂಬಗಳು ನೆಮ್ಮದಿಯಿಂದ ಬದುಕಲಿಕ್ಕೆ ಅವರಿಗೆ ಆಸರೆ ಆಗ್ತಕ್ಕಂಥ ಕಾರ್ಯಕ್ರಮಗಳಿದು. ಅದರಿಂದ ಇವತ್ತು ನಾನು ಯಾವುದೇ ರೀತಿಯಲ್ಲಿ ಈ ಕಾರ್ಯಕ್ರಮಗಳ ಜೊತೆ ಮುಂದಿನ ದಿನಗಳಲ್ಲಿ ರಾಜಿ ಆಗ್ತಕ್ಕಂಥವನಲ್ಲ. ನಾಡಿನ ಜನತೆಗೆ ಪದೇ ಪದೇ ಹೇಳ್ತಾ ಇದ್ದೇನೆ, ಸ್ವತಂತ್ರವಾದ ಸರ್ಕಾರವನ್ನು ಈ ಬಾರಿ ಜನತಾದಳಕ್ಕೆ ನೀಡಿ ಅಂತ ಹೇಳಿ. ಬಹುಶಃ ಕೋಲಾರದಲ್ಲಿ ಮುಳುಬಾಗಲನ್ನ ಒಂದು ಕುರುಡುಮಲೆಯಿಂದ ಪೂಜೆ ಶುರು ಮಾಡಿ ಹೊರಟಿದ್ದೇವೆ. ಆ ಗಣೇಶ ಇವತ್ತು ಎಲ್ಲ ರೀತಿಯ ಯಶಸ್ಸನ್ನು ಕೊಡ್ತಕ್ಕಂಥದ್ದಕ್ಕೆ ಅನುಗ್ರಹ ಕೊಟ್ಟಿದ್ದಾನೆ ಅಂತಕ್ಕಂಥದ್ದು, ತಾಯಿ ಚಾಮುಂಡೇಶ್ವರಿಯ ಅನುಗ್ರಹವೂ ಇದೆ ಅಂತಕ್ಕಂಥದ್ದು. ಇವತ್ತು ಈ ಕೋಲಾರ ಜಿಲ್ಲೆ ಚಿಕ್ಕಬಳ್ಳಾಪುರ ಜಿಲ್ಲೆಯ ನನ್ನ ರಥಯಾತ್ರೆಯನ್ನು ಹೋಗ್ತಾ ಇದೆ. ಆ ಜನರ ಭಾವನೆಗಳನ್ನು ನೋಡಿದಾಗ ಈಗ ಉತ್ತರ ಕರ್ನಾಟಕದಿಂದಲೂ ಕರೆಗಳು ಬರ್ತಾ ಇದೆ, ನಮ್ಮ ಭಾಗಕ್ಕೆ ರಥಯಾತ್ರೆ ಯಾವಾಗ ರೀಚ್ ಆಗ್ತೀರಿ, ನೀವು ಯಾವಾಗ ಬರ್ತೀರಿ ಅಂತೇಳಿ. ಇದು ಭಾಳ ಜನ ತಿಳ್ಕೊಂಡಿದ್ದರು ಅಯ್ಯೋ ಏನೋ ಒಂದು ಮಾಡ್ಕೊಂಡು ಹೋಗ್ತಿದ್ದಾನೆ ಅಂತೇಳಿ, ಆದರೆ ಇದು ಜನತೆಯ ಹೃದಯಕ್ಕೆ ಹೋಗ್ತಾ ಇದೆ ಈ ಕಾರ್ಯಕ್ರಮ. ನನಗೆ ಈ ಸಂದರ್ಭದಲ್ಲಿ ಹಲವಾರು ರೀತಿಯ ಅನುಭವಗಳಾಗ್ತಾ ಇದ್ದಾವೆ. ಇವರು ತಮ್ಮ ಕೃಷಿ ಹೊಂಡದಲ್ಲಿ 2,000 ಮೀನು ಸಾಕಿ ಪ್ರತಿ 6 ತಿಂಗಳಿಗೆ 3 ಲಕ್ಷ ಸಂಪಾದನೆ ಮಾಡ್ತಿದ್ದಾರೆ. ನೀವು ಮಾಡಬೇಕಾ, ಅವರಿಂದ ಕಲಿಬೇಕಾ? ಫ್ರೀಡಮ್ ಆ್ಯಪನ್ನು ಈಗಲೇ ಡೌನ್ಲೋಡ್ ಮಾಡಿ.